ಯಾವ ದೇವಸ್ಥಾನದ ಮೂಲಕ ಯಕ್ಷಗಾನ ಮೇಳ ನಡೆಯುತ್ತೋ ಆ ದೇವಸ್ಥಾನದ ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಕಲಾವಿದರಿಗೆ ಪೂರ್ಣಾವಧಿಯ ಸಂಭಾವನೆಯನ್ನು ಕೊಡುವಂತೆ ಹೇಳಿದ್ದೇನೆ ಎಂದು ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಕೆಲವು ದೇವಸ್ಥಾನಗಳು ಕಲಾವಿದರ ಬಳಿ ಅಗ್ರಿಮೆಂಟ್ ಮಾಡಿಕೊಳ್ಳುವಾಗಲೇ ಮಧ್ಯದಲ್ಲಿ ಆಟ ನಿಂತರೆ ಸಂಭಾವನೆ ಕಡಿತಗೊಳಿಸಲು ಬದ್ಧರಾಗಿದ್ದೇವೆ ಎಂದು ಹೇಳಿದ್ದಾರೆ ಎಂಬ ಸುದ್ದಿ ಇದೆ. ಅದೇನೇ ಇದ್ರೂ ಯಾವ ದೇವಸ್ಥಾನದ ಮೂಲಕ ಯಕ್ಷಗಾನ ಮೇಳ ನಡೆಯುತ್ತೋ ಆ ದೇವಸ್ಥಾನದ ಸಂಪನ್ಮೂಲಗಳಲ್ಲಿ ಶಕ್ತಿ ಇದ್ರೆ ಕಲಾವಿದರಿಗೆ ಪೂರ್ಣ ಸಂಬಳ ಕೊಡಿ ಎಂದು ಸರ್ಕಾರ ಆದೇಶಿಸಿದೆ ಎಂದು ಸಚಿವರು ಹೇಳಿದ್ದಾರೆ. ಆ ದೇವಸ್ಥಾನದ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿಕೊಂಡು ಅವರಿಗೆ ಪೂರ್ಣಾವಧಿಯ ಸಂಭಾವನೆ ಕೊಡಿ ಅಂತ ಹೇಳಿದ್ದೇವೆ. ಉದಾಹರಣೆಗೆ ಕೆಲವು ದೇವಸ್ಥಾನಗಳವರು ಇದನ್ನು ಅಗ್ರಿಮೆಂಟ್ ಮಾಡಿಕೊಳ್ಳುವಾಗಲೇ ಕಲಾವಿದರ ಮಧ್ಯದಲ್ಲಿ ಆಟ ನಿಂತರೆ ನಾವು ಇದಕ್ಕೆ ನಿಮ್ಮ ಕಡಿತಗೊಳಿಸಲಿಕ್ಕೆ ಬದ್ಧರಿದ್ದೇವೆ ಅಂತ ಸಚಿವರು ಕೊಟ್ಟಿದ್ದಾರೆ ಅಂತ ಸುದ್ದಿ ನನಗೆ ಗೊತ್ತಿಲ್ಲ. ಆದರೆ ಸರ್ಕಾರ ಏನು ಹೇಳಿದೆ, ಅವರು ಯಾವುದೇ ಸುದ್ದಿ ಕೊಡಲಿ, ಯಾವುದೇ ಅಪವಾದ ಮಾಡಲಿ, ಯಾವುದೇ ಹೇಳಿಕೆ ತಗೊಳ್ಳಿ, ಅದಾದ ನಂತರ ಸರ್ಕಾರ ಏನು ಹೇಳಿದೆ ಅಂದರೆ ಯಕ್ಷಗಾನ ಮೇಳಗಳು ಯಾವ್ಯಾವ ದೇವಸ್ಥಾನ ಮುಖ್ಯಮಂತ್ರಿ ಆ ದೇವಸ್ಥಾನದ ಸಂಪನ್ಮೂಲಗಳಲ್ಲಿ ಶಕ್ತಿ ಇದ್ದರೆ ಅವರಿಗೆ ಪೂರ್ಣ ಸಂಬಳವನ್ನು ಕೊಡಿ ಎನ್ನುವಂಥ ಆದೇಶವನ್ನು ಕೊಟ್ಟಿರ್ತೇವೆ. ಬೇರೆ ಬೇರೆ ಕಾರಣಕ್ಕೆ ಆದೇಶ ಹೊರಡುವುದು ಇವತ್ತು ಒಂದು ನಮ್ಮ ಕಮಿಷನ್ ಅವರು ಮಾಡ್ತಾ ಇದ್ರು, ಈಗ ಅದನ್ನು ಸರ್ಕಾರ ಕಳಿಸಿದ್ದಾರೆ, ಮುಖ್ಯ ಕಾರ್ಯದರ್ಶಿ ಕಂದಾಯ ಇಲಾಖೆ ಮುಖ್ಯ ಕಾರ್ಯದರ್ಶಿ ಮಾಡ್ತಾರೆ, ಅದನ್ನು ಮಾಡ್ತೇವೆ. ಕೊಡಲಿಕ್ಕೆ ಸೂಚನೆ ಕೊಡಲಿ.